ಪ್ರತಿಯೊಬ್ಬರು ಪ್ರಯತ್ನಿಸಬೇಕಾದ್ರೆ ನೀವೆಲ್ಲ ಕಲಿಬೇಕು. ಯಾಕಂದ್ರೆ ಆ ಸಿರ್ಲೆ ಚಪ್ಪಾಳೆ ಅವ್ರ ಕೈಲಿ ಏನೇನೋ ಸಾಧ್ಯ ಮಾಡುತ್ತೆ. ನಮಗ್ ಕೊಡುವಂತಿಲ್ ಸುಮ್ಸುಮ್ನೆ ಕೊಟ್ಟರು. ಸತ್ಯ ಹೇಳ್ತೀನಿ ಕೇಳಿ, ನಾನೇನು ಮಾಡಿಲ್ಲ ಇದರಲ್ಲಿ. ಕಂಪ್ಲೀಟ್ಲಿ ಅವರ ಒಂದು ವಿಜನ್, ಅವರ ಒಂದು ಆಸೆ, ಅವ್ರ ಇದರಲ್ಲೊಂದು ವೃಕ್ಷ ಅಭಿಯಾನ ಮಾಡಬೇಕು, ಕೋಟಿ ವೃಕ್ಷ ಅಭಿಯಾನ ಅಂತ ಮಾತುಕತೆ ಆದಾಗ 5 ವರ್ಷದಲ್ಲಿ ಕೋಟಿ ವೃಕ್ಷ ಇರಬೇಕು. ಸುಮ್ಮನೆ ನೆಡಲ್ಲ, ನೆಡಬಹುದು ಯಾರು ಬೇಕಾದ್ರೂ, ಫಸ್ಟ್ ಆಫ್ ಆಲ್ ನೆಡೋದು ಕಷ್ಟ, ಆದ್ರೂ ನೆಟ್ಟರು ಅದನ್ನು ಮೇಂಟೈನ್ ಮಾಡೋದು ಕಷ್ಟ ಅಂತ. ಅದಕ್ಕೆ ಅವ್ರು ಏನೇನು ಯೋಜನೆ ಹಾಕೊಂಡಿದ್ದಾರೆ, ಏನೇ ಮಾಡಬೇಕು ಅಂತಿದ್ದಾರೆ ಎಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡಿ. ಸುಮ್ಮನೆ ನೀವು ಅದಕ್ಕೆ ಮುಂದೆ ನಿಂತ್ಕೋಬೇಕು ಅಂತ, ಅದಕ್ಕೆ ಬಳಸ್ಕೊಳ್ಳೋಂತ ಪ್ರಯತ್ನ ಅವ್ರು ಮಾಡಿಲ್ಲ. ಅದಕ್ಕೆ ನನಗೆ ಅವ್ರ ಬಗ್ಗೆ ಹೆಮ್ಮೆ, ಅವ್ರು ಯಾವಾಗ ಕಾಲದಲ್ಲೂ ಬರ್ತೀನಿ. ಆಮೇಲೆ ನನಗೂ ಆಸಕ್ತಿ ಇರಲ್ಲ, ಇಂಟ್ರೆಸ್ಟ್ ಇರಲ್ಲ ಆ ತರ ಕಾರ್ಯಕ್ರಮ ಹೋದಾಗ. ಅದ್ರಲ್ಲಿ ಉದ್ದೇಶಗಳಿರಲ್ಲ ಅಂತ ನನ್ನ ಅಭಿಪ್ರಾಯ. ನಾನ್ ಭಾಗವಹಿಸುವಂತದ್ದು ಏನು ಇರಲ್ಲ, ಬಟ್ ಈ ತರ ಕೆಲಸಗಳೆಲ್ಲೇ ನಡೆದ್ರು ಒಂದು 100% ನನ್ನ ಸಪೋರ್ಟ್ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಬಿಜಾಪುರ ನಿಜವಾಗ್ಲೂ ಆ ಒಂದು ಇದನ್ನ ಉಪಯೋಗ ಪಡ್ಕೋಬೇಕು. ಪ್ರತಿ ಹಂತದಲ್ಲೂ ಸುಮ್ಮನೆ ಏನೋ ಮಾತಾಡ್ತಾರೆ ಬರ್ತಾರೆ, ಯಾರೋ ಇದ್ರೆ ಪರಿಸರ ಆಗಿದ್ರು ಅಂತಾರೆ, ಏನಂತ ಯೋಚನೆ ಮಾಡ್ತಿದ್ರೆ ಕಷ್ಟ. ಸಿಂಪಲ್, ನಾನೆಲ್ಲೋ ಒಂದ್ ಕಡೆ ಹೇಳಿದ್ರೆ ಇವತ್ತು ಮತ್ತೆ ಅದೇ ರಿಪೀಟ್ ಮಾಡ್ತೀನಿ. ಪ್ರತಿಯೊಬ್ರು ಹುಟ್ಟಿದ ಮೇಲೆ ಮನುಷ್ಯರು ಮಕ್ಕಳು ಮಾಡೇ ಮಾಡ್ತಾರ, ಅವ್ರ ವಂಶ ಬೆಳಿಬೇಕು ಅಂತ ಯೋಚನೆ ಮಾಡೇ ಮಾಡ್ತಾರ. ಅವ್ರ ಮಕ್ಕಳು ಅಂದ್ರೆ ಬಹಳ ಪ್ರೀತಿ ನೋಡ್ಕೊತಾರೆ, ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗಿರೋ ಎಲ್ಲ ನೋಡ್ಬೇಕಲ್ವ. ಯಾಕೆ ಒಬ್ಬ ಮನುಷ್ಯ ಹುಟ್ಟಿದಾನೆ, ಅವ್ನ ಗುರುತು ಅವ್ರ ವಂಶ ಬೆಳಿಲಿ ಅಂತ. ನಾನ್ ಹೇಳ್ತೀನಿ, ಒಬ್ಬ ಮನುಷ್ಯ ಸತ್ತಾಗ ಸುಡಕ್ಕೂ ಮರ ಬೇಕು. ಕಡೆಯ ಪಕ್ಷ ಅದಕ್ಕಾದ್ರೂ ಒಂದ್ ಮರ ನೆಡಬೇಕು, ಒಂದ್ ಮರ ಬೆಳೆಸ್ಬೇಕು. ಅಷ್ಟು ಮಾಡಿಲ್ಲ ಅಂದ್ರೆ ಬದುಕಿದ್ದು ವೇಸ್ಟ್ ಅಂತ ನನ್ನ ಒಂದು ನಂಬಿಕೆ. ಸೊ ಪ್ರತಿಯೊಬ್ಬರಿಗೂ ನಾನು ಹೇಳೋದಕ್ಕೆ, ನಿಮ್ಮ ಮಕ್ಕಳು ನೀವು ಬೆಳೆಸ್ಬೇಕಾದ ಕಾರಣ ಕೊಡಲ್ಲ, ಅವ್ರಿಗೆ ಎಜುಕೇಶನ್ ಕೊಡ್ಬೇಕಾದ ಕಾರಣ ಕೊಡಲ್ಲ. ನಿಮ್ಗೆ ಕಷ್ಟ, ನೀವು ಊಟ ಇಲ್ಲ ಅಂತ ನಿಮ್ಮ ಮಕ್ಕಳಿಗೆ ಊಟ ಹಾಕ್ತಾ ಇರ್ತೀರಾ? ಇಲ್ಲ. ನಿಮಗೇನೇ ಕಡಿಮೆ ಇದ್ರು ಮಕ್ಕಳಿಗೆ ಚೆನ್ನಾಗಿ ಬೆಳೆಸ್ತೀವಿ. ಹಾಗೇನೆ ಮರ ಬೆಳೆಸ್ಬೇಕು, ಗಿಡ ಬೆಳೆಸ್ಬೇಕು, ಅದು ತುಂಬಾನೇ ಉಪಯೋಗ ಆಗುತ್ತೆ. ಅಂಡ್ ಇದ್ರಲ್ಲೆಲ್ಲ ಎಷ್ಟು ಬಂದ್ಬಿಟ್ಟು ನನಗೆ ಇತ್ತೀಚೆಗೆ ತುಂಬಾ ಭಯ ಆಗುತ್ತಪ್ಪ. ಎಲ್ಲರೂ ನಾನು ಮಾಡಿದ್ರೆ ಕೆಲಸ ಎಲ್ಲ ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಊರೂರಲ್ಲಿ ಎಷ್ಟವರು ನೀರು ಕೊಟ್ಟಿದ್ದಾರೆ, ಅದೆಲ್ಲ ಸುಳ್ಳು. ಸುಳ್ಳು ಕೇಳಿಸ್ಕೊಳ್ಳಿ, ಎಲ್ಲ ಎಷ್ಟೋ ಕೆರೆಗಳು ಮಾಡಿದ್ರು. ಆಗೋದು ಒಂದೇ ಕೆರೆ, ಒಂದಷ್ಟು ಕಡೆ ನೀರು ಕೊಟ್ಟದ ಅಷ್ಟೇ. ಬಟ್ ನಿಮ್ಗಳ ಪ್ರೀತಿ ಆರೈಕೆ ಜಾಸ್ತಿ ಮಾಡಿದೀನಿ ಅನ್ನೋ ತರ ತೋರಿಸ್ತಾ ಇದ್ದೀರಾ. ಅಷ್ಟೊಂದು ಕ್ರೆಡಿಟ್ ಗಳು ಕೊಡಬೇಡಿ, ನನ್ನ ಉದ್ದೇಶ ಒಂದೇ. ಯಾಕಂದ್ರೆ ಎಲ್ಲ ಭಾಷಣ ಮಾಡ್ಬೇಕಾದ್ರೆ ಸಮಾಜ ಸೇವಕರು ಅದು ಇದು ಅಂತಿರ್ತಾರೆ, ನನಗೆ ಅಂತ ಒಂದು ಸ್ಥಾನನೂ ಇಲ್ಲ ಅಥವಾ ಅಂತದೇನು ನಾನು ಮಾಡಿಲ್ಲ. ನಾನು ಈಗಲೂ ಕಲಿತಿರೋನು, ನಾನೀಗ ಒಂದ್ ತಿಳ್ಕೊಂಬಿಡಿ, ನಾನು ಯಾರನ್ನು ಮೆಚ್ಚು ಏನು ಮಾಡದೇ ಇಲ್ಲ. ನನಗೆ ಇಷ್ಟ ಆಯ್ತಾ, ನನಗ್ ಖುಷಿ ಆಯ್ತಾ, ಮನಸಾರ ಏನಾದ್ರು ಮಾಡಬೇಕು ಅನಿಸ್ತಾ ಮಾಡ್ತೀನಿ. ಇಲ್ಲ ಅಂದ್ರೆ ಯಾರಿಗೂ ಕೇರ್ ಮಾಡಿಲ್ಲ, ಲೈಫ್ ಅಲ್ಲಿ ಕೇರ್ ಮಾಡೋದು ಇಲ್ಲ. ಯಾಕಂದ್ರೆ ಸುಮಾರು ಜನ ಹಾಗಾಗಿ ಹೇಳ್ತಾ ಇರ್ತಾರೆ, ಏನಿಲ್ಲ ಪೊಲಿಟಿಕ್ಸ್ ಬರೋ ಇಂಟ್ರೆಸ್ಟ್ ಅಥವಾ ಜನಗಳನ್ನ ಮೆಚ್ಚಕ್ಕೆ. ನಾನು ಆ ತರ ವಿದ್ಯೆ ಕಲ್ತಿದ್ರೆ ತುಂಬಾ ಇನ್ನೂ ಯಾವತ್ತು ಸ್ಟ್ರೈಟ್ ಆಗಿ ಮಾತಾಡೋ ಅಭ್ಯಾಸ ನನಗೇನಿಸುತ್ತೆ ಅದು ಮಾತಾಡೋ ಅಭ್ಯಾಸ. ನಾನು ನಂಬಿರೋದು ಒಂದೇ, ಜನಗಳು ಪ್ರೀತಿ ಪಡಿಬೇಕು ಅಂದ್ರೆ ನಿಜವಾದ ಒಳ್ಳೆ ಕೆಲಸ ಮಾಡಬೇಕು. ಸೋಲ್ಕೆಗಾಗ್ಲಿ ಮತ್ತೊಂದಕ್ಕಲ್ಲ, ನಾನು ಕೆಲವು ಎಷ್ಟೋ ಜನಕ್ಕೆ ಎಷ್ಟೋ ಸಹಾಯ ಮಾಡಿರ್ತೀವಿ ಎಲ್ಲೂ ಮಾತಾಡಲ್ಲ. ಆದ್ರೆ ಈ ವಿಷಯ ಮಾತ್ರ ಮಾತಾಡ್ತೀನಿ. ಯಾಕೆ ಗೊತ್ತಾ, ಇದಕ್ಕೆ ಅವೇರ್ನೆಸ್ ಬೇಕು. ಅಂದ್ರೆ ಒಂದು ನೀರು ಸೇವ್ ಮಾಡೋದಾಗ್ಲಿ, ಒಂದು ಗಿಡ ಮರ ಬೆಳೆಸೋದಾಗ್ಲಿ, ಇದು ಪ್ರಚಾರ ಆಗಬೇಕು. ಪ್ರಚಾರ ಆದಾಗ ಇನ್ನಷ್ಟು ಜನ ಅದನ್ನ ಮಾಡಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಬರುತ್ತೆ. ಅದರಿಂದ ಇನ್ನೊಂದಷ್ಟು ಕೆಲಸಗಳಾಗಲಿ. ಯಾಕಂದ್ರೆ ಇಲ್ಲಿ ಎಷ್ಟು ಮಾಡ ಅನ್ನೋದ್ರ ಬೀನ್ ಆಗ್ಬಾರ್ದು, ಈ ಕೆರೆ ಕೆಲಸ ಆಗಲಿ ಅಥವಾ ಈಗ ತಿಳಿಪಾಟಿದ್ರು ಮಾಡಿದ್ರು ಅನ್ನೋದು ಆಗ್ಬಾರ್ದು. ನೀವೆಲ್ಲರೂ ಮಾಡೋ ತರ ಆದಾಗ ಮಾತ್ರ ಸಮಾಜ ಚೆನ್ನಾಗಿ ಸಾಧ್ಯ. ನಿಮ್ ಕೈ ಆ ಶಕ್ತಿ ಇದೆ, ನನ್ನಂತವನ್ನೇ ಬೆಳೆಸ್ತಾರೆ.
ಇರೋದೆ ಎದೆ ಸೀಳ್ತಾ ಇರೋದೆ. ತಡೀರಪ್ಪ ಆಮೇಲೆ ಹೇಳ್ತೀನಿ, ವೇಟ್ ಮಾಡಿ ಒಳ್ಳೆ ಡೈಲಾಗ್ ಹೇಳ್ತೀನಿ. ಅಂತಮ್ಮ ನಾನು ಎಳಿಲೇಬೇಕು ಅಂತ ಕಾಂಟ್ರವರ್ಸಿ ಮಾಡೋದು ಬೇಡ ಅಂದ್ರೆ ಬಿಟ್ಟರೆ ಮಾಡಿ ಬಿಡ. ಕಾರ್ ಎಳೆಯವರು ಯಾವತ್ತಿದ್ರು ಕಾಲು ಕೆಳಗೆ ಬಿಜೆಪಿ ಅಭಿಮಾನ ಇಟ್ಟಿರೋ ಜನಗಳು ಸುನಾಮಿ ಸುಂದರಾಗಿ ಅದು ಬರುತ್ತೆ ಅಂದ್ರೆ ಒಂದು ಭಯ ಇರುತ್ತೆ, ಬಂದವರಿಗೆ ಭಯ ಇರುತ್ತೆ. ನಾನು ಬರೋವರೆಗೂ ಮಾತ್ರ ಬೇರೆ ಬಂದ ಮೇಲೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ಯಾಂಡಲ್ವುಡ್ ನ ಎಲ್ಲಾ ಹೆಚ್ಚಿನ ಮಾಹಿತಿಗಾಗಿ ಎಜಿ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.